play Rummy on Ace to 3 and get a chance to win first prize 10 lakhs. Download the app from the description box below. ನಮಸ್ಕಾರ ಸ್ನೇಹಿತರೆ. ಡ್ರಗ್ ಮಾಫಿಯಾದಲ್ಲಿ ಕೈ ಹಾಕಿ ಈಗ ಜೈಲು ಪಾಲಾಗಿರುವ ಸಂಜನಾ ಬಚ್ಚಿಟ್ಟಿರುವ ಗುಟ್ಟು ರಟ್ಟಾಗಿದೆ. ಏನೆಲ್ಲ ಮಾಡಿದ್ದಾರೆ ತಿಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ಈ ಡ್ರಗ್ ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಳ್ತಿರುವ ಎಲ್ಲಾ ನಟ ಮತ್ತು ನಟಿಯರನ್ನ ಕನ್ನಡ ಚಿತ್ರರಂಗದಿಂದಲೇ ಬಹಿಷ್ಕರಿಸಬೇಕೆಂದು ನಿಮಗೂ ಕೂಡ ಅನಿಸ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಅರೆಸ್ಟ್ ಆದ ದಿನಗಳಿಂದಲೂ ಸಹ ಸಂಜನಾಳ ನಿಜವಾದ ಮುಖವಾಡ ಬಟಾ ಬಯಲಾಗುತ್ತಿದೆ. ಈ ಹಿಂದೆ ಡಾಕ್ಟರ್ ಜೊತೆ ಮದುವೆಯಾಗಿದ್ದಾರೆ ಎಂಬ ವಿಚಾರ ಬಹಳ ವೈರಲ್ ಆಗುತ್ತಿತ್ತು. ಈಗ ಸಂಜನಾ ಗಲ್ರಾಣಿರವರ ವಿಷಯದಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಹೊರಬಂದಿದೆ. ಅದೇನೆಂದರೆ ಸಂಜನಾರವರು ಅನ್ಯ ಧರ್ಮಕ್ಕೆ ಮತಾಂತರರಾಗಿದ್ದಾರೆ. ಡಾಕ್ಟರ್ ಅಜೀವ್ ಪಾಷಾರವರ ಜೊತೆ ಪ್ರೇಮ ಬಲೆಯಲ್ಲಿ ಬಿದ್ದ ನಂತರ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿ ಮದುವೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಮದುವೆಯಾದ ನಂತರವೂ ಕೂಡ ಸಂಜನಾರವರು ಗುಟ್ಟಾಗಿ ಹಲವು ಪಾರ್ಟಿಗಳಿಗೆ ಹೋಗುತ್ತಿದ್ದರು ಎಂದು ತಿಳಿದು ಬಂದಿದೆ. ಇನ್ನು ವೈದ್ಯರ ಜೊತೆ ಕೆಲವು ತಿಂಗಳುಗಳ ಕಾಲ ಸಂಸಾರ ನಂತರ ವೈಮನಸ್ಸು ಉಂಟಾಗಿ ಇಬ್ಬರು ಕೂಡ ದೂರವಾಗಿದ್ದಾರೆ. ಆದರೆ ಈ ಗುಟ್ಟನ್ನು ಮಾತ್ರ ಸಂಜನಾರವರು ಎಲ್ಲಿಯೂ ಕೂಡ ಬಾಯೇ ಬಿಟ್ಟಿರಲಿಲ್ಲ. ಈ ಎಲ್ಲಾ ವಿಚಾರವನ್ನು ಸಂಜನಾರವರ ಆಪ್ತ ರಾಹುಲ್ ತಂದೆ ಮಾಧ್ಯಮಗಳ ಮುಂದೆ ಮಾತನಾಡಿ ಈ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ರಾಹುಲ್ ತಂದೆಗೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಇದ್ದು ಅವರಿಗೆ ಸಂಜನಾರವರ ಪತಿಯೇ ಟ್ರೀಟ್ಮೆಂಟ್ ನೀಡುತ್ತಿದ್ರು ಎಂದು ತಿಳಿದು ಬಂದಿದೆ. ಮತ್ತು ಡ್ರಗ್ ಪೆಡ್ಲರ್ ರಾಹುಲ್ ಮತ್ತು ಸಂಜನಾ ತುಂಬಾನೇ ಕ್ಲೋಸ್ ಎಂದು ಕೂಡ ತಿಳಿದು ಬಂದಿದೆ. ಇನ್ನು ನಿನ್ನೆ ಸಂಜನಾ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ಮುಂದೂಡಿದ ಕಾರಣ ಜೈಲಿನಲ್ಲಿ ನನಗೆ ಸಿಗರೇಟ್ ಬೇಕೆಂದು ಕೇಳ್ತಿದ್ದಾರಂತೆ ಸಂಜನಾ. ಇಲ್ಲೇ ಗೊತ್ತಾಗ್ತಿದೆ ಇವರ ಬಂಡವಾಳ ಎಷ್ಟರ ಮಟ್ಟಿಗೆ ಇದೆ ಎಂದು. ಎಲ್ಲಾ ಅಭ್ಯಾಸಕ್ಕೂ ಒಳಗಾಗಿರುವ ಸಂಜನಾ ಡ್ರಗ್ ದಂಧೆಗೆ ಕೈ ಹಾಕ್ತೇ ಇರ್ತಾರಾ? ಏನೇ ಆಗಲಿ, ಕಾನೂನಿನ ವಿರುದ್ಧ ನಡೆದುಕೊಂಡವರಿಗೆ ಶಿಕ್ಷೆ ಆಗಲೇಬೇಕು. ನಿಮಗೇನನ್ಸುತ್ತೆ, ಈ ರೀತಿ ನಟಿಯರು ಡ್ರಗ್ಸ್ ಮತ್ತು ತಪ್ಪು ದಾರಿಗಳಿಗೆ ಇಳಿಯಲು ಚಿತ್ರರಂಗ ಕಾರಣನ ಅಥವಾ ಅವರನ್ನು ಬೆಳೆಸಿರುವ ಪೋಷಕರು ಕಾರಣನ? ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. Play Rummy on Ace to 3 and get a chance to win from 10 lakhs pool. Download the app from the description box below.